ಮನೆಯಲ್ಲಿದ್ದ ಸಿಲಿಂಡರ್ ಸ್ಫೋಟವಾಗಿ ತಂದೆ ಮಗಳ ಸ್ಥಿತಿ ಗಂಭೀರವಾಗಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಸ್ಫೋಟವಾಗಿ ತಂದೆ ಮಗಳಿಗೆ ಗಂಭೀರ ಗಾಯವಾಗಿದೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದ ಜ್ಯೋತಿ ನಗರದಲ್ಲಿ ಈ ಘಟನೆ ನಡೆದಿದೆ. ಜ್ಯೋತಿ ನಗರದ ನಿವಾಸಿ ಜಯಲಕ್ಷ್ಮಮ್ಮ ಎನ್ನುವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟ ನಂತರದಲ್ಲಿ ಬೆಂಗಳೂರಿಗೆ ಇವರನ್ನ ರವಾನಿಸಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ. ಸಿಲಿಂಡರ್ ಸ್ಫೋಟದಿಂದ ಸಂಜಯ್ ಎನ್ನುವರಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಇವರನ್ನ ರವಾನಿಸಲಾಗಿದೆ. ಗಾಯಗೊಂಡ ಸಂಜಯ್ ಬೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ್ರು. ಈ ವೇಳೆಯಲ್ಲಿ ಈ ಘಟನೆ ನಡೆದಿದೆ. ನೆಲಮಂಗಲ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ನಡೆದಿದೆ. ಕೆಲಸ ಮುಗಿಸ್ಕೊಂಡು ಇನ್ನೇನು ತಂದೆ ಮಗಳು ಮತ್ತೆ ಅವ್ರ ತಾಯಿ ಮನೆಯಲ್ಲಿ ಇನ್ನೇನು ದಿನ ಮುಗಿತಾ ಇದ್ದಂಗೆ ಮತ್ತೆ ಆರಾಮಾಗಿ ಇರಬಹುದು ಅನ್ನುವಂತ ಒಂದು ಆಲೋಚನೆಯಲ್ಲಿ ಅವರು ಬಂದಿದ್ರು. ಈ ನಿಟ್ಟಿನಲ್ಲಿ ಇದ್ದಕ್ಕಿದ್ದಾಗೆ ಮನೆಯಲ್ಲಿದ್ದಂತ ಸಿಲಿಂಡರ್ ಸ್ಫೋಟವಾಗಿದೆ ನೋಡಿ. ಯಾವ ಕ್ಷಣದಲ್ಲಿ ಯಾವ ಅವಘಡಗಳು ಇಲ್ಲಿ ಸಂಭವಿಸ್ತಾವೆ ಅನ್ನೋದು ನಾವು ಊಹೆಯನ್ನು ಕೂಡ ಮಾಡ್ಲಿಕ್ಕಾಗಲ್ಲ. ಈ ವಿಚಾರವನ್ನ ತಿಳಿತಾ ಇದ್ದಂಗೆ ನೆಲಮಂಗಲ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ನಡೆದಿತ್ತು. ಸ್ಥಳಕ್ಕೆ ನೆಲಮಂಗಲ ಟೌನ್ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಹಳ ಮುಂಜಾಗ್ರತಾ ಕ್ರಮವನ್ನ ನಾವು ವಹಿಸಬೇಕಾಗತ್ತೆ. ಮನೆಯಲ್ಲಿ ಯಾರಿರ್ತಾರೆ ಎಲ್ಲವನ್ನ ಗಮನ ಹರಿಸಬೇಕಾದಂತ ಪ್ರಸಂಗಗಳು ಎದುರಾಗ್ತಾ ಇದ್ದಾವೆ. ಯಾಕಂದ್ರೆ ಸಿಲಿಂಡರ್ ಸ್ಫೋಟವಾದಾಗ ಹೆಚ್ಚು ಕಡಿಮೆ ಮನುಷ್ಯ ಉಳಿಯೋದೇ ಕಷ್ಟ. ಅದರಲ್ಲೂ ಇವ್ರಿಗೆ ಸ್ವಲ್ಪ ಗಂಭೀರವಾಗಿ ಒಂದಷ್ಟು ಗಾಯಗಳು ಕಾಣಿಸಿಕೊಂಡಿದ್ದಾವೆ. ಇಲ್ಲಿ ಅದೇ ಒಂದು ಇದರಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಿರ್ತಾರೆ. ಅದಾದ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಆಗಿರುತ್ತೆ. ಇವರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಗಾಯಗೊಂಡ ಸಂಜಯ್ ಬೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡಿ ಮಗಳ ಜೊತೆಗೆ ಆರಾಮಾಗಿ ಇರಬೇಕು ಅನ್ನುವಂತಹ ಒಂದು ಘಳಿಗೆಯಲ್ಲಿ ಈ ಅವಘಡ ಸಂಭವಿಸಿದೆ. ಏನಾಗಬೇಕು ಭೇಟಿ